ಅತ್ತೆ ಮನೆಯಾಗಿ ನಡೆಯೋದನ್ನ ತೌರು ಮನೆಯಾಗಿ ಬಂದು ಹೇಳೋ ಅಭ್ಯಾಸ ನನ್ನ ಮಗಳಿಗೆ ಇಲ್ಲಪ್ಪ ಯಾವ ಕಾರಣನೂ ಇಲ್ಲದೆ ದಿಢೀರ್ ಅಂತ ನನ್ನ ಮಗಳು ನಮ್ಮ ಮನೆಗೆ ಬಂದಾಗ ನನಗೆ ಸ್ವಲ್ಪ ಅರ್ಥ ಆಯ್ತು ನಿನ್ನ ಮಡಲಾಗಿ ಮಲಗಬೇಕಪ್ಪ ಅಂತ ಯಾವಾಗ ತಂದೆ ಪ್ರೀತಿನ ಕೇಳಿಕೊಂಡ್ಲೋ ಅತ್ತೆ ಮನೆ ಪ್ರೇಮ ಇವಳಿಗೆ ಕಡಿಮೆ ಆಗೈತೆ ಅಂತ ನನಗೆ ಸಂಪೂರ್ಣವಾಗಿ ಅರ್ಥವಾಗೋಯ್ತು ನಿಮಗೆ ನನ್ನ ಮಗಳಿಗಿಂತ ಕ್ವಾರಿನೇ ಹೆಚ್ಚಾಗೋಯ್ತು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕ್ವಾರಿನ ಕೊಡ್ತೀನಿ ಅಂತ ಹೇಳಿದ ಧರ್ಮಣ್ಣನಾಗಿ ನಾನು ಈ ಮನೆಗೆ ಬರಲಿಲ್ಲಪ್ಪ ಎತ್ತು ಮಗಳ ಸಂಸಾರನ ಉಳಿಸಕ್ಕೋಸ್ಕರ ನನ್ನ ಮಾನ ಮರುವಾದಿನ ಅಡವಿಟ್ಟು ಒಬ್ಬ ಹೆಣ್ಣು ಮಗಳ ತಂದೆಯಾಗಿ ಬಂದಿದ್ದೀನಿ ತಗಮನಿ ಪತ್ರವ ನೋ ಜಗ ಹೋಗ ಪತ್ರ ತಗೊಂಡ್ಬರ ಇವನ್ ತಾನೆ ಅವ್ರ ಅಳಿಯ ಇವನ್ಗೆ ಹೇಳು ಹೋಗಿ ಹೋಗಿ ನಿನಗೆ ಹೇಳದ್ನಲ್ಲ ನೋ ಚತು ನೀನ್ ಹೋಗಿ ಪತ್ರ ತಗೊಂಬರ ಸರಿನ ಮಾವಯ್ಯ ಊರವರೆಲ್ಲ ನಮ್ ತಂದೆನ ಬಹಳ ಬುದ್ಧಿವಂತ ಅಂತಾರೆ ಯಾಕೊತ್ತಾ ಹೆಣ್ಣು ಮಕ್ಕಳನ್ನ ಹೆತ್ತರೆ ಈ ತರದ ಕಷ್ಟ ಅನುಭವಿಸ್ಬೇಕಾಗುತ್ತೆ ಅಂತ ಐದು ಜನ ಗಂಡು ಮಕ್ಕಳನ್ನ ಹುಟ್ಟಿಸಿದಾರೆ ನಮ್ ತಂದೆ ಹೆಣ್ಣು ಮಕ್ಕಳಿಗೋಸ್ಕರ ಕಷ್ಟ ಪಡೋದ್ರಲ್ಲಿ ಬಹಳ ಆನಂದ ಇರುತ್ತಯ್ಯ ಆದ್ರೆ ಕಷ್ಟಗಳು ಬಂದಾಗ ಹೆಣ್ಣು ಮಕ್ಕಳೇ ಬೇಡ ಅನ್ನೋನು ನನ್ನ ದೃಷ್ಟಿನಾಗೆ ತಂದೆನೇ ಅಲ್ಲ ಮಾವಯ್ಯ ಮಣಿಯನ್ ಕೈ ಕೊಡಿ ಲೋಚೇತು ಈಸ್ಕೊಳ ನಿಮ್ ಮಾವಯ್ಯ ಕೊಡ್ತಾವ್ರೆ ಕೊಡಿ ಮಾವಯ್ಯ ಕಾಲ್ ತೊಳೆದು ಕನ್ಯಾದಾನ ಮಾಡಿರು ನನ್ನ ಕೈಯಲ್ಲೇ ಕಣ್ಣೀರ್ ಹಾಕ್ಸಿದ್ರಿ ಆದ್ರೆ ಸುಖವಾಗಿ ಸಂಸಾರ ಮಾಡೋ ನನ್ನ ಮಗಳು ಬಾಳಲ್ಲಿ ಮಾತ್ರ ಕಣ್ಣೀರ್ ತರಿಸ್ಬೇಡಿಯಪ್ಪ ಕಣ್ಣೀರ್ ತರಿಸ್ಬೇಡಿ ಪುಣ್ಯಾತ್ಮನಪ್ಪ ತಣ್ಣಗಿರಪ್ಪ ನನ್ನನ್ನು ಕ್ಷಮಿಸಪ್ಪ ನಾನು ಕೊಟ್ಟ ಮಾತಿಗೆ ಊರು ಜನರಿಟ್ಟ ನಂಬಿಕೆಗೆ ಮೋಸ ಮಾಡಿಬಿಟ್ಟೆ ಇದು ಇವತ್ತಿಗೆ ಕೊನೆಯಾಗಲಿ ಅಕ್ಕ ಅವರೇ ಅಕ್ಕ ಗಾಯತ್ರಿ ಅಕ್ಕ ಏನಾಯ್ತ ಗಾಯನಾಯ್ತವ ಅವರೇ ಮಾವ ಗಾಡಿ ರೆಡಿ ಮಾಡಿ ಆಯ್ತಪ್ಪ ಅಕ್ಕ ಮಾವ ಗಾಡಿ ರೆಡಿನ ಅಕ್ಕ ಮಾತಾಡಕ್ಕ ಅಕ್ಕ 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 ಅತ್ತಿಗೆ ಗಾಯತ್ರಿ ಅಯ್ಯೋ ದೇವ್ರೆ ಏನ್ ಮಾಡ್ಕೋಬಿಟ್ಟಿಯವ್ವ ಹಿಂಗ್ ಮಾಡ್ಕೋಬಿಟ್ಟೆ ಯೋಸಿದೆ ಅವ